ಅಲ್ಲದೆ ಹೋದ್ರೆ ಲೋಕಾಭಿರಾಮನಾಗಬೇಕಾದಂತ ರಾಮಚಂದ್ರ ಪಟ್ಟಾಭಿರಾಮನಾಗಿ ಆ ಕಿರೀಟವನ್ನು ತಲೆಯ ಮೇಲೆ ಹೊತ್ತುಕೊಂಡು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ಕಿರೀಟ ಹೊತ್ತವರಿಗೆ ಕಿರುಕುಳ ತಪ್ಪದು ಎಂಬ ನಾಡಾಡ್ಯ ಮಾತಿದೆ. ಉಂಟು ಉಂಟು ಸತ್ಯ ತಾಯಿ. ಆ ಕಿರೀಟವನ್ನು ನನ್ನ ತಮ್ಮ ಭರತ ಹೊರಬೇಕು. ಭರತನಿಗೆ ಆ ಕಷ್ಟವನ್ನು ಕೊಟ್ಟು ಬಿಟ್ರೆ ತಾಯಿ ನೀವು ಭರತ ಹೇಗೆ ಸಹಿಸಿಕೊಳ್ತಾನೋ ಏನೋ. ಭರತನಿಗೆ ಮುಳ್ಳಿನ ಕಿರೀಟ ತಲೆಯ ಮೇಲೆ, ರಾಮನಿಗೆ ಹೂವಿನ ಬುಟ್ಟಿ ತಲೆಯ ಮೇಲೆ. ಅದೆಂತ ಪ್ರೀತಿ ಅಮ್ಮ ನಿಮ್ಮದು, ಅದೆಂತ ಪ್ರೀತಿ. ನಿಜವಾಗಿ ನಿನ್ನ ಮೇಲೆ ಹೆಚ್ಚು ಪ್ರೀತಿ ಇರೋದ್ರಿಂದ ನಾನು ಹಾಗೆ ಮಾಡಿದ್ದು. ಯೋಚನೆ ಮಾಡು ನೀನು, ಭರತನಿಗೆ ಪಟ್ಟ ಆಗ್ಲಿ ಅಂತ ಕೇಳಿಬಿಟ್ಟೆ, ಅವರು ಕೊಡ್ತೇನೆ ಅಂತ ಮಾತು ಕೊಟ್ಟಾ ಇತ್ತೀಗ. ಕಷ್ಟವೋ ಸುಖವೋ ಗೊತ್ತಿಲ್ಲ, ಭರತ ಕಿರೀಟವನ್ನು ಧರಿಸಿ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಆದ್ರೆ ನನ್ನ ಮುದ್ದಿನ ಮಗ ರಾಮಚಂದ್ರ ಹಿರಿಯವನು ಕಿರಿಯವನು ಪಟ್ಟ ಏರಿದಾಗ ಅಯ್ಯೋ ಇಲ್ಲಿದ್ರೆ ಅವನಿಗೆ ಮುಜುಗರ ಕಷ್ಟ ಅಂತ ರಾಮ ಕಾಡಿ ಹೋಗ್ಲಿ ಅಂತ ಕೇಳಿದೆ ಮಗನೇ. ಓ ನೀವು ಆ ಉದ್ದೇಶದಿಂದ ಕೇಳಿದ್ದ? ಹೌದೌದು. ಇಲ್ಲ ತಾಯಿ, ನನಗೆ ಆ ರೀತಿಯ ಭಾವನೆಗಳೇ ಇಲ್ಲ ಭರತನ ಕುರಿತಾಗಿ. ಹಾಗಂತ ನಾನು ಇಲ್ಲಿ ನಿಲ್ಲುತ್ತೇನೆ ಅಂತಲ್ಲ ನಾನು ಹೇಳಿದ್ದು. ಖಂಡಿತ ನನಗೆ ಮುಜುಗರ ಆಗುತ್ತದೆ ಎಂದು ಕಾಡಿಗೆ ಕಳಿಸ್ತೇನೆ, ಅದು ಬೇಡ ತಾಯಿ. ನಿಮ್ಮ ಇಚ್ಛೆಯಂತೆ ನಾನು ಕಾಡಿಗೆ ಹೋಗ್ತೇನೆ. ನೀವು ನಮ್ಮ ತಂದೆಯವರಿಂದ ಪಡೆದಂತಹ ವರ, ರಾಮನಿಗೆ ವನವಾಸ ಆಗಬೇಕು, ಭರತನಿಗೆ ರಾಜ್ಯ ಸಿಗಬೇಕು, ಪಟ್ಟಾಭಿಷೇಕ ಆಗಬೇಕು. ಆ ವರವನ್ನು ನಮ್ಮ ತಂದೆಯವರು ನಿಮಗೆ ಕೊಟ್ಟರು. ರಾಮನಿಗೆ ವನವಾಸವಾಗಬೇಕು, ಆ ವರವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಇದು ನನಗೆ ವರವೇ ಎಂದು ನಾನು ಭಾವಿಸ್ತಾ ಇದ್ದೇನೆ. ನಿಜವಾಗಿ ಅಪ್ಪ ಕೊಟ್ಟರು ಒಂದೇ, ಅಮ್ಮ ಕೊಟ್ಟರು ಒಂದೇ, ಆಡಿದ ಮೇಲೆ ಮುಗೀತು ಮಗನಿಗೆ ಅದು ವರವೇ. ಈ ವರವನ್ನ ಹೇಳುವುದಕ್ಕೆ ಇಷ್ಟೆಲ್ಲ ಯೋಚಿಸುವುದು ಬೇಡ ತಾಯಿ. ನಿಮ್ಮ ಮನಸ್ಸು ಎಷ್ಟು ವಿಶಾಲವಾದದ್ದು, ನಿಮ್ಮ ಹೃದಯ ಎಷ್ಟು ವಿಶಾಲವಾದದ್ದು, ರಾಮನ ಕುರಿತಾಗಿ ಎಷ್ಟು ಮಮತೆ ಉಳ್ಳದ್ದು ಎನ್ನುವುದು ನೀವು ಕೇಳಿದ ಒಂದೇ ಒಂದು ವರದಿಂದ ಅದು ನಿರೂಪಿತವಾಗುತ್ತದೆ. ಕೇಳಬಹುದಿತ್ತಲ್ಲ, ರಾಮ ಅನ್ನಾಹಾರಗಳನ್ನೇ ತ್ಯಜಿಸಬೇಕು ಈ ಹೊತ್ತಿನಿಂದ, ಹಾಗೆ ಕೇಳಲಿಲ್ಲ ನೀವು. ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಿ. ಹೌದು ಅಲ್ವೇ? ಹೌದೌದು. ಆದ್ದರಿಂದ ಸಂತೋಷದಿಂದ ಈ ಮಾತನ್ನು ನಾನು ಪಾಲಿಸ್ತೇನೆ. ನಮ್ಮ ತಂದೆಯವರಿಗೆ ಹೇಳುವುದು ಕಷ್ಟ ಆಗಬಹುದು, ತಂದೆಯವರ ಮುಖವಾಣಿಯಾಗಿ ನಿಮ್ಮ ಬಾಯಿಂದ ಬಂತಲ್ಲ. ಆದ್ರೂ ಒಂದು ಮಾತು, ಈ ನಿಮ್ಮ ಮಗ ರಾಮ ಯಾವತ್ತೂ ವನದಲ್ಲಿಯೇ ಇರಬೇಕು, ಅಥವಾ ರಾಮನ ಈ ವನವಾಸಕ್ಕೆ ನಿರ್ದಿಷ್ಟವಾಗಿರುವಂತಹ ಒಂದು ಅವಧಿ ಎನ್ನುವುದಿದೆಯೇ? ಉಂಟು ಉಂಟು. ನೀನೇನು ಯೋಚನೆ ಮಾಡುವುದು ಬೇಡ. ನಿನ್ನೆಲ್ಲ ಮೇಲೆ ಇಷ್ಟೆಂದು ಪ್ರೀತಿ ಇರುವಂತ ನಾನು ನಿರಂತರವಾಗಿ ನಿನ್ನನ್ನು ಕಾಡಿನಲ್ಲಿ ಉಳಿಸಬೇಕು ಅಂತ ಆಸೆ ಪಡ್ತೇನೆ ಮಗನೇ. ಅದಕ್ಕೊಂದು ಅವಧಿ ಇದೆ. ರಾಮನಿಗೆ ಮುಜುಗರ ಆಗ್ತದೆ, ಅಲ್ಲೇ ಇರಲಿ ರಾಮಂತ ತಾವೇನಾದ್ರು. ಸುಮ್ಮನಿರೋ, ಹಾಗೆಲ್ಲ ಅಲ್ಲ. ನೀನು ಆ ರೀತಿಯಲ್ಲೆಲ್ಲ ಅರ್ಥ ಮಾಡಬೇಡ ಮನೆ. ಎಷ್ಟು ವರ್ಷ ಕೇಳು. ಅಯ್ಯೋ, ಈಗ ಅವರು ಕಷ್ಟದಲ್ಲಿದ್ದಾರೆ, ನೀನು ಹೀಗೆ ಕೇಳ್ತಾ ಹೊತ್ತು ಮಾಡ್ತಾ ಇದ್ರೆ ಅವ್ರಿಗೆ ಮತ್ತಿಷ್ಟು ಕಷ್ಟ ಮಗನೇ. ಬಹಳ ವರ್ಷ ಅಲ್ಲ, 14 ವರ್ಷ ನೀನು ಕಾಡಿನಲ್ಲಿ ಇದ್ರೆ ಆಯ್ತಷ್ಟೇ. ಆಮೇಲೆ ಮನೆಗೆ ಅಯೋಧ್ಯೆಗೆ ಬರಬಹುದು. ನೋಡಿ, ನಿಮ್ಮ ಒಂದೊಂದು ಮಾತು ರಾಮನ ಕುರಿತಾದ ಪ್ರೀತಿಯನ್ನೇ ಪ್ರಕಟಿಸುತ್ತಿವೆ. ಹೌದು, ಕೇವಲ 14 ವರ್ಷ. ಹೌದು, ರಾಮ ಯಾವಾಗಲೂ ವನದಲ್ಲಿ ಇರುವುದು ಬೇಡ. ಬೇಡಪ್ಪ. ಆಗಲಿ ತಾಯಿ. ಹೌದು, 14 ವರ್ಷ ವನವಾಸವನ್ನು ದೀಕ್ಷೆಯಾಗಿ ನಾನು ಸ್ವೀಕರಿಸಿ ಅನುಭವಿಸುತ್ತೇನೆ. ಹೌದು ಹೌದಮ್ಮ. ಅಲ್ಲಿ ಮತ್ತೆ ಊಟ ಗೀಟ ಬಿಡಬೇಡ, ಸರಿಯಾಗಿ ಹೊಟ್ಟೆ ತುಂಬ ತಿಂದು ಕಾಡಿನಲ್ಲಿ 14 ವರ್ಷ ಇದ್ದು ಆಮೇಲೆ ಬೇಕಾದ್ರೆ ನಾಡಿಗೆ ಬಂದ್ರೆ ಆಯ್ತು. ನೀನು ಅಪ್ಪನ ಮಾತು ಮಗ ನಡೆಸಿದ್ರೆ ಅಪ್ಪನಿಗೆ ಕೀರ್ತಿ, ಮಗನಿಗೆ ಕೀರ್ತಿ. ಜನಕ ನೀವು ಚಿಂತಿಸದಿರಿ ಕೈಗಾದೇವಿಯ, ಜನಕ ನೀವು ಚಿಂತಿಸದಿರಿ ಕೈಗಾದೇವಿಯ, ಮನಸ್ಸಿನ ಮತವನ ಸಲ್ಲಿಸಿ ಬರುವೆನೋ, ಕೈಗೆಯ ಮನಸ್ಸಿನ ಮತವನ್ನು ಸಲ್ಲಿಸಿ ಬರುವೆನೋ.